ಎಲ್ರಿಗೂ ನಮಸ್ತೆ. ಕೆಲಸಗಳ ಒತ್ತಡದಿಂದಾಗಿ ನೀವು ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ನೀವು ಓಪನ್ ಯೂನಿವರ್ಸಿಟಿಯಲ್ಲಿ BA, BCOM, BSc ಹಾಗೂ MA, MCOM, MSc ಹೀಗೆ UG ಮತ್ತು PG ಕೋರ್ಸ್ಗಳನ್ನು ಮಾಡ್ಕೊಂಡಿರ್ತೀರಿ. ಇದರ ಜೊತೆಗೆ ಡಿಪ್ಲೊಮಾ ಕೋರ್ಸ್ಗಳನ್ನು ಸಹ ಮಾಡಿರ್ತೀರಿ. ಇಲ್ಲಿ ನಿಮಗೊಂದು ಡೌಟ್ ಇರುತ್ತೆ, ಏನಂದರೆ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಗೆ SSP ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ ನಮಗೂ ಕೂಡ ಅವಕಾಶ ಇದೆಯಾ ಅಂದರೆ ಇರ್ರೆಗ್ಯುಲರ್ ಆಗಿ ಅಡ್ಮಿಷನ್ ಮಾಡಿದಂಥವ್ರಿಗೆ ಅವಕಾಶ ಇದೆ ಅಂದರೆ ಖಂಡಿತವಾಗಿಯೂ ನಿಮಗೂ ಕೂಡ ಅವಕಾಶ ಇದೆ. ಅದು ಏನು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿರುವಂಥ SSP ಸ್ಟೇಟಸ್ ನೋಡಿ, ಇದೇ ಅಕಾಡೆಮಿಕ್ ಇಯರ್ 2022-23 ಸಂಬಂಧಪಟ್ಟಂಥದ್ದು. ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಮೇನ್ ಕ್ಯಾಂಪಸ್ ಅಂತ ಇದೆ. ಅಂದರೆ ನಾವು ಓಪನ್ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ಗೆ ಹೋಗಿ ಮಾಡಬೇಕಂತ ಏನಿಲ್ಲ, ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ KSOU ವತಿಯಿಂದ ರೀಜನಲ್ ಸೆಂಟ್ರ್ಗಳಿರ್ತವೆ. ಅಲ್ಲಿ ನಿಮಗೆ ಹತ್ತಿರವಾಗುವಂಥ ರೀಜನಲ್ ಸೆಂಟ್ರ್ಗೆ ಭೇಟಿ ನೀಡಿ ಅಲ್ಲಿ ಅಡ್ಮಿಷನನ್ನು ನೀವು ಮಾಡಿದರೆ, ಅಂದರೆ PG ಕೋರ್ಸ್ಗೆ ಮತ್ತು UG ಕೋರ್ಸ್ಗಳಿಗೆ ನೀವೇನಾದರೂ ಅಡ್ಮಿಷನ್ ತಗೊಂಡಿದ್ದರೆ ನಿಮಗೆ SSP ಕಡೆಯಿಂದ ಖಂಡಿತವಾಗಿಯೂ ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ರೈತ ವಿದ್ಯಾನಿಧಿ ಕೂಡ ಸ್ಯಾಂಕ್ಷನ್ ಆಗಿದೆ. ಅದರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಕೂಡ ಸ್ಯಾಂಕ್ಷನ್ ಆಗಿರುವಂಥದ್ದು. ಎಷ್ಟು ಅಮೌಂಟ್ ಬಂದಿದೆ ಅಂದರೆ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ 11,000 ರೂಪಾಯಿ ಹಾಗೂ ಸ್ಯಾಂಕ್ಷನ್ಸ್ ಟು ಇದು ಫೀಸ್ ಸ್ಯಾಂಕ್ಷನ್ ಎಷ್ಟಾಗಿದೆ ಅಂದರೆ 9,400 ರೂಪಾಯಿ ಆಗಿರುವಂಥದ್ದು. ಅಂದರೆ ರೈತ ವಿದ್ಯಾನಿಧಿ ಇಲ್ಲಿ 11,000 ಯಾಕಾಗಿದೆ ಅಂದರೆ ಈ ಸ್ಟೇಟಸ್ ಇದು ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಹೆಣ್ಮಕ್ಳು ಏನಾದರೂ PG ಕೋರ್ಸನ್ನು ಮಾಡಿದರೆ 11,000 ರೂಪಾಯಿ ಕೊಡ್ತಾರೆ. ಒಂದು ವೇಳೆ ಗಂಡು ಮಕ್ಕಳು ಏನಾದರೂ PG ಕೋರ್ಸನ್ನು ಮಾಡ್ಕೊಂಡಿದ್ರೆ 10,000 ರೂಪಾಯಿ ಕೊಡ್ತಾರೆ. ಹಾಗಾಗಿ ನೀವು ಕೂಡ KSOU ಅಡ್ಮಿಷನನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ತಪ್ಸೋಕೆ ಹೋಗ್ಬಿಡಿ. SSP ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡಿ ನಿಮ್ಮ ಅಮೌಂಟನ್ನು ಪಡ್ಕೊಳ್ಬೋದು.